ಬಳ್ಳಾರಿಯ ನಾಗೇಂದ್ರ ಮನೆ ಮೇಲೂ ಕೂಡ ಇಡಿ ರೇಡ್ ಆಗಿದೆ ಹೈದರಾಬಾದ್ನ ಅಕೌಂಟ್ಗಳಿಂದ ನಾಗೇಂದ್ರ ಅವರಿಗೆ ಹಣ ಜಮೆ ಆಗಿದೆ ಅನ್ನುವಂತಹ ವಿಚಾರ ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಆಗಿರುವಂತಹ ಸಾಧ್ಯತೆ ಇದೆ ಅಕೌಂಟ್ಗಳ ಮೂಲವನ್ನು ಪರಿಶೀಲಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಬಳ್ಳಾರಿ ಸೇರಿದಂತೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಶಾಕ್ ಅನ್ನು ಕೊಟ್ಟಿರುವಂತಹದ್ದು ಬಳ್ಳಾರಿಯ ನಾಗೇಂದ್ರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ ಅಲ್ಲೂ ಕೂಡ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯ ಸಿಗುತ್ತಾ ಅಂತ ಹೇಳಿ ತಡ್ಕಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಮರೇಶ್ ಬೆಳಗ್ಗೆ ಬಳ್ಳಾರಿಯಲ್ಲೂ ಕೂಡ ರೇಡನ್ನು ಮಾಡಿರುವಂತಹದ್ದು ಇಡಿ ಅಧಿಕಾರಿಗಳು ಅಲ್ಲೇನಾದರೂ ಸಿಕ್ತಾ ರೇಡ್ ಮುಗ್ದಿದೆಯಾ ಹೇಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಪ್ರೇಮ್ ಕುಮಾರ್ ಬೆಳಗ್ಗೆ ಏಳು ಗಂಟೆಯಿಂದಲೂ ಸಹಿತ ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸದಲ್ಲಿ ಇದುವರೆಗೂ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಇನ್ನೂ ಸಹಿತ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ತೊಡಗಿದ್ದಾರೆ ಪ್ರಮುಖವಾಗಿ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮು ಮುಖ್ಯ ಕಚೇರಿಯಿಂದ ಹೈದರಾಬಾದ್ನ ಹದಿನೇಳು ಅಕೌಂಟ್ಗಳಿಗೆ ಒಂದಿಷ್ಟು ಇಪ್ಪತ್ತೈದು ಕೋಟಿ ಹಣ ವಿವಿಧ ಕಂಪನಿಗಳ ವಿವಿಧ ಕಂಪನಿಗಳ ಅಕೌಂಟ್ ಗಳಿಗೆ ಹಣ ಜಮಾ ಆಗಿತ್ತು ಅದಾದಮೇಲೆ ಅಲ್ಲಿಂದ ಹಣ ನೇರವಾಗಿ ಬಳಲಿರ್ತಕ್ಕಂಥ ಒಂದಿಷ್ಟು ನಾಗೇಂದ್ರ ಅವರ ಆಪ್ತರ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿತ್ತು ಅನ್ನುವಂತ ಮಾಹಿತಿ ಆಧಾರದ ಮೇಲೆ ಇದೀಗ ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ ಇದೇ ಆರೋಪಕ್ಕೆ ಸಂಬಂಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸೂಚಿವರಾಗಿರ್ತಕ್ಕಂಥ ಬಿಶ್ರೀರಾಮುಲು ಅವರು ಸಹಿತ ಒಂದು ವಾರದ ಹಿಂದೆ ಬಳ್ಳಾರಿಯಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಈ ರೀತಿಯ ಹಣ ವರ್ಗಾವಣೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು ನಾಗೇಂದ್ರ ಅವರನ್ನು ಬಂಧನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತ್ಯಾಗ್ರಹವನ್ನು ಕೂಡ ಆರಂಭಿಸಿದ್ರು ಇದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತೆ ಇದೀಗ ಮತ್ತೆ ಇಡಿ ಅಧಿಕಾರಿಗಳು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾರೆಲ್ಲ ನಾಗೇಂದ್ರ ಅವರ ಆಪ್ತರ ಮೂಲಕ ಹಣ ವರ್ಗಾವಣೆ ಆಗಿದೆ ಎನ್ನುವಂತಹ ಆರೋಪ ಕೇಳಬಾರ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಕೂಡ ಇದೆ ಮತ್ತೆ ಈಗ ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸದಲ್ಲೂ ಕೂಡ ಇದುವರೆಗೂ ದಾಳಿ ಮುಂದುವರಿ ಮುಂದುವರಿತ ಎರಡು ಮೂರು ಗಂಟೆಗಳವರೆಗೂ ಕೂಡ ಈ ಅಧಿಕಾರಿಗಳ ದಾಖಲೆಗಳ ಪರಿಶೀಲನೆ ಮುಂದುವರಿಯುತ್ತೆ ಅದು ಪ್ರಮುಖವಾಗಿ ಇದೀಗ ನಾಗೇಂದ್ರ ಅವರ ಮನೆಯಲ್ಲಿ ಯಾರೂ ಸಹ ಅಲ್ಲ ಕೇವಲ ಅವರ ಆಪ್ತರಾಗಿರ್ತಕ್ಕಂಥ ಮಾತ್ರ ಅವರ ಮನೆಯಲ್ಲಿದ್ದಾರೆ ಈಗ ಅವರ ವಿಚಾರಣೆನ ಈಗ ಇಡಿ ಅಧಿಕಾರಿಗಳು ಮುಂದುವರಿಸಿದ್ರೆ ಅವರಲ್ಲಿ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟಿ ಹಣ ಬಳ್ಳಾರಿಗೆ ಬಳ್ಳಾರಿಯ ಕೆಲವೊಂದಿಷ್ಟು ಜನರ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿತ್ತು ಈಗಾಗಲೇ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದರೆ ದಾಖಲೆಗಳ ಪರಿಶೀಲನೆಯಲ್ಲಿ ಕೂಡ ತೊಡಗಿದ್ದಾರೆ ಪ್ರೇಮ್ ಕುಮಾರ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯದಿಂದ ಹೈದರಾಬಾದ್ನ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ ಅಲ್ಲಿಂದ ಕೋಟಿ ಕೋಟಿ ಹಾರ್ಡ್ ಕ್ಯಾಶ್ ರಾಜ್ಯಕ್ಕೆ ತೆಗೆದುಕೊಂಡು ಬರೋ ಸುಲಭದ ಮಾತಲ್ಲ ಹಾಗಾಗಿ ಹವಾಲಾ ಮೂಲಕ ಹಣವನ್ನು ಸಂದಾಯ ಮಾಡಲಾಗಿದೆ ಅನ್ನುವಂತಹ ವಿಚಾರ ಕೂಡ ಇಡಿಗೆ ತಲುಪಿರುವಂಥದ್ದು ಹಾಗಾಗಿಯೇ ಇಡಿ ತೀವ್ರ ಶೋಧವನ್ನು ನಡೆಸ್ತಾ ಇದೆ